ನಟ ದರ್ಶನ್ ಮನೆಯ ನಾಯಿ ಮಹಿಳೆಗೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಗೆ ನೋಟಿಸ್ ಕೊಡೋದಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ದರ್ಶನ್ ಮನೆ ಸಿಬ್ಬಂದಿ ಹೇಮಂತ್ ಹೇಳಿಕೆ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. A1 ಆಗಿರುವಂತ ಹೇಮಂತ್ ಸ್ಟೇಟ್ಮೆಂಟ್ ಅನ್ನು ಪಡೆಕೊಂಡಿದ್ದು ಇನ್ನೊಂದು ಸಲ ಏನಾದರೂ ಅವಶ್ಯಕತೆ ಇದ್ದರೆ ಬರಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಪೊಲೀಸರು ಈಗಾಗಲೇ ಹೇಮಂತ್ ಗೆ ಕೊಟ್ಟಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿರೋದು ನಟ ದರ್ಶನ್. ಸೋ ಅಮಿತಾ ಜಿಂದಾಲ್ ಅನ್ನುವಕ್ಕೆ ಕಚ್ಚಿದಂತ ಒಂದು ನಾಯಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರ್ಆರ್ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಇವತ್ತು ನಟ ದರ್ಶನ್ ಗೆ ನೋಟಿಸ್ ಅನ್ನ ಕೊಡ್ತಾರಾ ಅನ್ನೋದನ್ನ ಗಮನಿಸಬೇಕು. ಈಗಾಗಲೇ ಕಾಕೆ ಆ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಟ ದರ್ಶನ್ ಗೆ ನೋಟಿಸ್ ಅನ್ನ ನೀಡೋದಕ್ಕೆ ಕಾಕೆ ತಯಾರಿಯನ್ನ ಮಾಡ್ಕೊಂಡಿರೋದು. ಈ ಪ್ರಕರಣದಲ್ಲಿ ಎರಡನೇ ಆರೋಪಿ ಆಗಿದ್ದಾರೆ ನಟ ದರ್ಶನ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗ ಮೊದಲನೇ ಆರೋಪಿಯ ಸ್ಟೇಟ್ಮೆಂಟ್ ಅನ್ನು ಪಡೆಕೊಳ್ಳಲಾಗಿದೆ, ಒಂದು ವೇಳೆ ಅವಶ್ಯಕತೆ ಇದ್ದರೆ ಮತ್ತೆ ಬರೋದಕ್ಕೂ ಸೂಚಿಸಲಾಗಿದೆ. ಆದರೆ ಇನ್ನೊಂದು ಕಡೆ ಈಗಾಗಲೇ ಅಮಿತಾ ಅವರೇ ಪೊಲೀಸರ ಮೇಲೆ ಒಂದಷ್ಟು ಆರೋಪವನ್ನು ಮಾಡಿದ್ರು, ಈಗ ಸರಿಯಾದ ರೀತಿಯಲ್ಲಿ ತನಿಖೆನಾಗ್ತಾ ಇಲ್ಲ, ಇದರಲ್ಲಿ ಪ್ರಭಾವಿಗಳ ಕೈವಾಡ ಇರೋದಿದೆ ಅನ್ನುವಂಥ ಆರೋಪಗಳನ್ನು ಕೂಡ ಮಾಡಿದರು. ಸೊ ಈಗ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೊಟ್ಟಿದ್ದಾರಾ ಅಥವಾ ಬರಬೇಕು ಸ್ಟೇಟ್ಮೆಂಟನ್ನು ಕೊಡಬೇಕು ಅನ್ನುವಂತಹ ನೋಟಿಸ್ ಕೊಡೋದಕ್ಕೆ ಇಷ್ಟು ಲೇಟ್ ಮಾಡ್ತಿದ್ದಾರಾ ಹೇಗೆ? ನವಿತಾ ಜೈನ್, ಈಗ ನಟ ದರ್ಶನ್ ಅವರ ಮನೆಯ ನಾಯಿ ಮಹಿಳೆಗೆ ಕಚ್ಚಿದಂತಹ ಒಂದು ಪ್ರಕರಣ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಾಯಗೊಂಡಂತಹ ಮಹಿಳೆ ಕೂಡ ನಟ ದರ್ಶನ್ ಅವರ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು, ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಅಂದ್ರೆ ನಟ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಅವರು ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ, ಈ ಪ್ರಕರಣವನ್ನು ಯಾವ್ದೇ ರೀತಿ ತನಿಖೆಗಳು ಆಗ್ತಾ ಇಲ್ಲ ಅನ್ನುವ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಪ್ರಮುಖವಾಗಿ ಏನು ಏನು ಆ ಒಂದು ನಾಯಿಯ ಕೇರ್ ಟೇಕರ್ ಆಗಿದ್ದಂತಹ ಅಂದ್ರೆ ಏವನ್ ಆರೋಪಿ ಆಗಿದ್ದಂತಹ ಹೇಮಂತ್ ಎಂಬಾತನನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಇದು ಉದ್ದೇಶಪೂರ್ವಕವಾಗಿದ್ದಲ್ಲ, ಇದು ಆಕಸ್ಮಿಕ ಅನ್ನೋದ್ರ ಬಗ್ಗೆ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು, ಜೊತೆಗೆ ಮತ್ತೊಮ್ಮೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮಹಿಳೆಯ ಒಂದು ಆರೋಪ ಇದ್ದಂಥದ್ದು ಮಾಲೀಕರಾಗಿರುವಂತಹ ನಾಯಿ ಮಾಲೀಕರಾಗಿರುವಂತಹ ದರ್ಶನ್ ಅವರ ವಿಚಾರಣೆ ಕೂಡ ಮಾಡಬೇಕು ಅಂತ ಏನಿತ್ತು, ಆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ರು, ನಟ ದರ್ಶನ್ ಅವರ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಬೇಕು ಅಂತ ಹೇಳಿ. ಈಗ ಸದ್ಯ ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಟ್ಟು ನಟ ದರ್ಶನ್ ಅವರನ್ನ ವಿಚಾರಣೆ ಮಾಡಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಬಹುತೇಕವಾಗಿ ಸೋಮವಾರ ಅವರನ್ನ ವಿಚಾರಣೆ ಕರೆಯುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ, ನಟ ದರ್ಶನ್ ಅವರನ್ನ ವಿಚಾರಣೆ ಕರೆಸಿ ಅವರನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಏನು ಅವತ್ತಿನ ಆ ಪ್ರಕರಣದ ಸತ್ಯಾಸತ್ಯತೆ ಏನು, ಮತ್ತೆ ಅವತ್ತು ಏನಾಯ್ತು, ಘಟನೆ ಆಯ್ತು, ಅವ್ರ ಮನೇಲಿ ಇದ್ರಾ ಇಲ್ವಾ ಅನ್ನೋ, ಮತ್ತೆ ಕೇರ್ ಟೇಕರ್ ಇಷ್ಟು ದಿನಗಳಿಂದ ಅವ್ರ ನಾಯಿಯನ್ನ ನೋಡ್ಕೊಳ್ತಾ ಇದ್ರು, ಎಲ್ಲ ಇದರಲ್ಲಿ ಅವರನ್ನ ಹೇಳಿಕೆ ದಾಖಲು ಮಾಡ್ಕೊಳ್ಳಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟರುವಂತ ಹಿನ್ನೆಲೆಯಲ್ಲಿ ಈಗ ಸದ್ಯ ಆರ್ಆರ್ ನಗರ ಪೊಲೀಸರು ನಟ ದರ್ಶನ್ ಅವರಿಗೆ ವಿಚಾರಣೆಗೆ ಕರೆಯೋಕೆ ಮತ್ತೆ ಅವರಿಗೆ ನೋಟಿಸ್ ಅನ್ನ ಕೊಡೋಕೆ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಸೋಮವಾರ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಇರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ಬಗ್ಗೆ ಡೀಟೇಲ್ಸ್ ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.